Hi, good morning. So welcome back to my channel. ನನ್ನ ಹೆಸರು ವಿಶಾಲ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಹ್ಯಾಂಡ್ ವರ್ಕ್ಗೆ ಬೇಕಾಗಿರೋ ಮಟೀರಿಯಲ್ಸನ್ನು ತೊಗೊಂಡು ಬಂದಿದ್ದೀನಿ. ಗಾಂಧಿ ಬಜಾರಲ್ಲಿ ಸಿದ್ದಪ್ಪ ಕಾಂಪ್ಲೆಕ್ಸ್ ಒಳಗಡೆ ಹೋದರೆ ನಿಮಗೆ ಅಲ್ಲಿ ತುಂಬ ಅಂದರೆ ತುಂಬ ಸ್ಟೋರ್ಸಲ್ಲಿ ಇವು ಅವೈಲೇಬಲ್ ಇರುತ್ತೆ. ಸೊ ನಿಮಗೆ ಯಾವುದಾದ್ರೂ ನಿಮಗೆ ಇಷ್ಟ ಆಗಿದ್ದಲ್ಲಿ ನೀವು ತೊಗೋಬೋದು. ಸೊ ನಾನು ಹಾಗೆ ಒಂದು ಶಾಪಲ್ಲಿ ಹೋಗ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಸೊ ಎಷ್ಟು ಮಟೀರಿಯಲ್ಸ್ ಬೇಕಾಗುತ್ತೆ ನಿಮಗೆ ಒಂದು ಐಡಿಯಾ ಬರಲಿ. ಸೊ ನನಗೂ ಮಾಡಿಸ್ತಾನೆ ಇದ್ದೀನಿ ನಾನು ಯಾವಾಗ್ಲೂ ಬ್ಲೌಸಸ್ಗೆ. ಸೊ ನನಗೆ ನಾನೇ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ತುಂಬ ವೀಡಿಯೋಸ್ ಕೂಡ ನೋಡ್ತಾ ಇದ್ದೀನಿ, ನಾನು ತುಂಬ ವೀಡಿಯೋಸ್ ಕೂಡ ನೋಡಿದ್ದೀನಿ. ಸೊ ಹಾಗಾಗಿ ನಾನೇ ಟ್ರೈ ಮಾಡ್ಬೋದಾ ರೆಡಿ ಇರೋ ಬ್ಲೌಸಸ್ಗೆ? ತುಂಬ ಎಲ್ಲ ಬ್ಲೌಸಸ್ಗೂ ನಮಗೆ ಮಾಡಿಸೋದಕ್ಕೆ ಬೇಜಾರಾಗುತ್ತೆ. ಸೊ ಯಾಕೆ ಅಂತ ಹೇಳಿದ್ರೆ ಹ್ಯಾಂಡ್ ವರ್ಕ್ ತುಂಬ ಕಾಸ್ಟ್ಲಿ ಅಲ್ವಾ. ಸೊ ತೌಸಂಡ್ ತೌಸಂಡ್ ಮೇಲೇ ಆಗುತ್ತೆ. ಬ್ಲೌಸ್ ಸ್ಟಿಚಿಂಗಿಗೆ ನಾವು ಎಷ್ಟೊಂದು ಕೊಡ್ತೀವಿ, ಮತ್ತೆ ಹ್ಯಾಂಡ್ ವರ್ಕ್ಗೆ ಅಂದರೆ ತುಂಬ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಾನೇ ಮಾಡೋಣ. ಕೆಲವೊಂದು ಸಿಂಪಲ್ ಸಿಂಪಲ್ ಬ್ಲೌಸಸ್ ಇರುತ್ತೆ, ಸೊ ಅಂಥವಕ್ಕೆಲ್ಲಾನು ನಾವೇ ಮಾಡ್ಬೋದಲ್ವಾ. ಸೊ ನಾನು ಮೊನ್ನೆ ರೀಸೆಂಟಾಗಿ ಒಂದು ಲೆನಿನ್ ಸ್ಯಾರಿನ ಉಟ್ಟಿದ್ದೆ. ಸೊ ಅದನ್ನು ಶೇರ್ ಮಾಡಿದ್ದೀನಲ್ಲೋ ಗೊತ್ತಿಲ್ಲ, ಆ ಥರದ ಸ್ಯಾರೀಸ್ಗೆ ನಾವೇ ಮಾಡ್ಕೊಬೋದು ಅಂತ ಅಂತ ಥಿಂಕ್ ಮಾಡಿಬಿಟ್ಟು ನಾನು ಆ ಥರ ತೊಗೊಂಡು ಬಂದಿದ್ದೀನಿ. ಸೊ ಒಂದು ಈ ಥರದ ಒಂದು ಕಿಟ್ ಆಗಿದೆ ಇದು. ಸೊ ಇದನ್ನು ಇವಾಗ ನಿಮ್ಮ ಜೊತೆಗೆ ಶೇರ್ ಮಾಡೋಣ, ನಿಮಗೂ ಒಂದು ಐಡಿಯಾ ಬರಲಿ. ಸೊ ಯಾವ ಥರ ಪರ್ಚೇಸ್ ಮಾಡ್ಬೋದು, ಎಷ್ಟನ್ನು ತೊಗೋಬೋದು ಅಂತ ಹೇಳ್ಬಿಟ್ಟು ಹಾಗೆ ಓಪನ್ ಮಾಡಿಲ್ಲ ನಾನು. ವಿಡಿಯೋ ಮಾಡೋದಕ್ಕೋಸ್ಕರ ನಾನು ಪ್ಯಾಕೆಟ್ ಕೂಡ ಕಟ್ ಮಾಡಿಲ್ಲ, ಹಾಗೆ ಬಿಟ್ಕೊಂಡಿದ್ದೀನಿ. ಸೊ ಮಾಡೋಣ ಅಂದ ತಕ್ಷಣ ಆಗೋದಿಲ್ಲ ಒಂದೇ ಸರಿಗೆ ಸಡನ್ಲಿ. ಸೊ ಹಾಗಾಗಿ ಇವತ್ತು ಮಾಡ್ತಾ ಇದ್ದೀನಿ, ಇವತ್ತೆಲ್ಲಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ ನಾನು ಏನೇನು ತೊಗೊಂಡು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ವಿತ್ ಪ್ರೈಸನ್ನು ಕೂಡ ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಬೇಕು, ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಫ್ರೆಂಡ್ಸ್. ಸೊ ಬನ್ನಿ ಇವಾಗ ನಾನು ಏನೇನು ತೊಗೊಂಡು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ಡ್ ಆಗಿ ಶೇರ್ ಮಾಡ್ತೀನಿ. ಸೊ ಎಲ್ಲಾನು ಕೂಡ ನಾನು ಸೆಟ್ ಸೆಟ್ ತೊಗೊಂಡು ಬಂದಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಅದನ್ನು ರೀಸನ್ ಕೂಡ ನಿಮ್ಮ ಜೊತೆಗೆ ಹೇಳ್ತೀನಿ, ಯಾಕೆ ನಾನು ಈ ಥರ ತೊಗೊಂಡು ಬಂದಿದ್ದೀನಿ ಸೆಟ್ ಸೆಟ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನಿಮ್ಮ ಜೊತೆಗೆ. ಸೊ ತುಂಬ ಕಡಿಮೆ ಪ್ರೈಸಲ್ಲಿ ನೋಡೋಣ ನಾವೇ ಮಾಡ್ಕೊಬೋದಾ ಅಂತ ಹೇಳ್ಬಿಟ್ಟು ನಾನೇ ತಂದಿರೋದು ದಿಸ್ ಕುಂದನ್ಸ್. ಸೊ ಕುಂದನ್ ಕೂಡ ತುಂಬ ಕಲರ್ಸಲ್ಲಿ ತಂದಿದ್ದೀನಿ. ಸೊ ಬ್ಯಾಕ್ ಕ್ಯಾಮ್ರಾದಲ್ಲಿ ಫುಲ್ ಎಲ್ಲಾನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ಪ್ರೈಸೂ ಫ್ರೆಂಡ್ಸ್ ಹೇಳ್ತೀನಿ ಎಷ್ಟಾಯಿತು, ಇದಕ್ಕೆ ಒಂದು ಬ್ಲೌಸಿಗೆ ಎಷ್ಟಾಗುತ್ತೆ. ಈ ಗಮ್ಮನ್ನೇ ಯೂಸ್ ಮಾಡಬೇಕು ನಾವು ಹ್ಯಾಂಡ್ ವರ್ಕ್ ಮಾಡಬೇಕಾದ್ರೆ. ಸೊ ಒಂದು ರೇಷ್ಮೆ ದಾರನು ಕೂಡ ತೊಗೊಂಡು ಬಂದಿದ್ದೀನಿ. ಇದರಲ್ಲಿ ಮೇನ್ ಅಂತ ಹೇಳಿದ್ರೆ ಈ ಶುಗರ್ ಬಿಟ್ಸ್, ಮೇನ್ ಆಗಿ ಈ ಶುಗರ್ ಬಿಟ್ಸನ್ನು ಯೂಸ್ ಮಾಡೋದು ಎಲ್ಲರೂ. ಇದೇನೇ ಮೇನ್ ಡಿಸೈನ್ ವರ್ಕ್ಸ್ಗೆ ನಾನು ಇವಾಗ ಶೇರ್ ಮಾಡೋದ್ನಲ್ವಾ ಆ ಥರದ್ದು. ಮತ್ತು ನಾನು ಒಂದು ಕಲರ್ ತಂದಿದ್ದೀನಿ ಅಂತ ಹೇಳಿದೆ, ಈ ಕಲರ್ ಕುಂದನ್ಸ್ ಜಾಸ್ತಿ ತಂದಿದ್ದೀನಿ, ಯಾಕಂದರೆ ನಾನು ಈ ಥರದ ಒಂದು ಸ್ಯಾರಿಗೆ ಆಪೋಸಿಟ್ ಕಲರ್ನೇ ಮಾಡ್ತಾ ಇರೋದು. ಮತ್ತು ಈ ದಾರನ ಕಲರ್ಗೆ ಐಡೆಂಟಿಫೈಗೆ ತೊಗೊಂಡು ಹೋಗಿದ್ದೆ. ಸೊ ಇಷ್ಟೇ ತೊಗೊಂಡು ಬಂದಿರೋದು ನಾನು. ಈಗ ಇದನ್ನು ತೋರಿಸ್ತೀನಿ ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸುತ್ತೆ ಎಲ್ಲದು, ಯಾವ್ಯಾವುದನ್ನು ತಂದಿದ್ದೀನಿ ಅಂತ ಹೇಳ್ಬಿಟ್ಟು ಹತ್ತಿರದನ್ನ ನೋಡಿದ್ರೆ ಇನ್ನೂ ಕ್ಲಿಯರಾಗಿ ನಿಮಗೆ ಅರ್ಥ ಆಗುತ್ತೆ. ಸೊ ಬನ್ನಿ ನೋಡ್ಕೊಂಡು ಬರೋಣ. ಸೊ ನೋಡ್ಬೋದು, ಫಸ್ಟ್ ಒಂದು ಬಂದುಬಿಟ್ಟು ಈ ಕುಚ್ಚು ಬಗ್ಗೆ ಹೇಳ್ತೀನಿ ನಿಮಗೆ. ಸೊ ಇದು ಕುಚ್ಚು, ಒಂದು ಕುಚ್ಚಿಗೆ 50 ರುಪೀಸು. ಸೊ ನಾನು 5 ತೊಗೊಂಡು ಬಂದಿದ್ದೀನಿ, 5 ಕುಚ್ಚಸ್ಸನ್ನು ತಂದಿದ್ದೀನಿ. ಇದು ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು ನಾನು ವರ್ಕ್ ಮಾಡಿರೋ ಒಂದು ಬ್ಲೌಸನ್ನು ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ. ಇಲ್ಲಿ ಮಿಡ್ಲಲ್ಲಿ ಹಾಕಿದಾರಲ್ವಾ, ಈ ಥರ ಹಾಕೋ ಬೀಡ್ಸೇ ಇದು. ಸೊ ಒಂದು ಕುಚ್ಚು ಅಂದರೆ ಇಷ್ಟು ಬರುತ್ತೆ, ಇಲ್ಲಿ ನೋಡ್ಬೋದು ಇಷ್ಟಿರುತ್ತೆ. ಇಷ್ಟಕ್ಕೆ 1, 2, 4, 6, 7, 8, 9, 10, 11, 12 ಇದೆ ಇದು. ಸೊ 12ಗೆ ಒಂದು ಕುಚ್ಚು ಅಂತ ಅವರು ಕನ್ಸಿಡರ್ ಮಾಡ್ತಾರೆ. ಸೊ 12 ಲೈನ್ಸ್ಗೆ ಇಷ್ಟನ್ನು ತಂದಿರೋದು ನಾನು. ಸೊ ನಾನು ಸ್ವಲ್ಪ ಸಣ್ಣ ತಂದಿದ್ದೀನಿ, ಈ ಥರ ಡಬಲ್ ಲೈನ್ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಸಣ್ಣದಾಗಿರೋದನ್ನು ತಂದಿದ್ದೀನಿ. ಇಲ್ಲಿ ಹಾಕಿರೋ ಶುಗರ್ ಬೀಡ್ಸ್ ಇದೆಯಲ್ಲ, ಇಲ್ಲಿ ನೋಡ್ಬೋದು ಇಲ್ಲಿ ಶುಗರ್ ಬೀಡ್ಸನ್ನು ಹಾಕಿದ್ದಾರೆ, ಅದು ಇಲ್ಲಿದೆ. ಸೊ ಇಲ್ಲಿ ನೋಡ್ಬೋದು ಇದು ದಿಸ್ ಇಸ್ ಶುಗರ್ ಬೀಡ್ಸ್. ಸೊ ಇದಕ್ಕೆ ಪ್ಯಾಕೆಟ್ಗೆ ಎಷ್ಟು ಅಂತ ಹೇಳ್ತೀನಿ ನಾನು. ಸೊ ನಮಗೆ ಅವ್ರು ಹೇಳಿದ್ದು 50 ಗ್ರಾಮ್ಸ್ ಕೊಡ್ತೀವಿ, ಇಷ್ಟು ಬರುತ್ತೆ. ಸೊ ಅದು ಇಷ್ಟೇ ಕಾಣಿಸುತ್ತೆ, ಇಷ್ಟೇ ಇಷ್ಟು ಬರೋದು, ಅದಕ್ಕೆ 150 ಅಂತ ಹೇಳಿದ್ರು ಅವರು. ಸೊ ಹಾಗಾಗಿ ನಾನು ಅಷ್ಟಕ್ಕೆ 150 ಕೊಡೋ ಬದಲು ಅಂತ ಹೇಳಿಬಿಟ್ಟು ಪ್ಯಾಕೆಟ್ಗೆ 350 ಅಂತೆ. ಸೊ ಹಾಗಾಗಿ ಒಂದು ಪ್ಯಾಕೆಟ್ನೇ ತೊಗೊಂಡು ಬಂದೆ ನಾನು. ಅಷ್ಟು ತುಂಬ ಕಡಿಮೆ ಆಗುತ್ತಲ್ವಾ, ಈ ಥರ ಎಲ್ಲ ಹಾಕೋದಕ್ಕಾಗೋದಿಲ್ಲ, ಇಷ್ಟೊಂದೆಲ್ಲ ಬ್ರಾಡಾಗಿ ನಮಗೆ ಹಾಕೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾನು ಒಂದು ಫುಲ್ ಪ್ಯಾಕೆಟ್ನ ತಂದಿದ್ದೀನಿ, ನೋಡೋಣ ಇದು ಎಷ್ಟು ಸ್ಯಾರಿಗಾಗುತ್ತೋ ನಂಗೆ ಗೊತ್ತಿಲ್ಲ. ಸೊ ನಾನು ಆವಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ಒಂದು ಈ ಥರದ ಕುಚ್ಚು, ಈ ಥರದ ಕುಚ್ಚು. ನೆಕ್ಸ್ಟ್ ಬಂದರೆ ಬಾಲ್ ಚೈನ್. ಸೊ ಇಲ್ಲಿ ನೋಡ್ಬೋದು ಬಾಲ್ ಚೈನ್ ಕೂಡ ತಂದಿದ್ದೀನಿ ನಾನು. ಸೊ ನನಗೆ ಬಾಲ್ ಚೈನು ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಬಾಲ್ ಚೈನ್ನ ತಂದಿರೋದು. ಮತ್ತು ಈ ಬಾಲ್ ಚೈನ್ದು ಕೂಡ ಅಷ್ಟೇ,
ಒಂದು ಮೀಟರ್ಗೆ 10 ರುಪೀಸ್ ಅಂತೆ. ಸೊ ಹಾಗಾಗಿ ಇದು ತುಂಬ ಇದೆ ಹೋಲ್ಸೇಲ್ ಆಗಿ, ಇದಕ್ಕೂ 150 ಆಯಿತು ಇದಕ್ಕೆ. ಮತ್ತು ನಾನು ಈ ಥರ ಗ್ರೀನ್ ಕಲರ್ ಸ್ಯಾರಿ ಇದಕ್ಕೆ ಮಾಡ್ತಾ ಇರೋದ್ರಿಂದ ಈ ಗ್ರೀನ್ ಕಲರ್ನ ತೊಗೊಂಡು ಬಂದಿದ್ದೀನಿ, ಕುಂದನ್ಸ್ನ. ಇದು 30 ರುಪೀಸ್, ಈ ಕುಂದನ್ಸ್ಗೆ 30 ರುಪೀಸ್ ಅಂತೆ. ಇಷ್ಟಾಯಿತು. ಮತ್ತು 1, 2, 3, 4 ಇಲ್ಲಿ ನೋಡಿದ್ರೆ ನಾನು ಡೋರಿ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಎಕ್ಸ್ಟ್ರಾಸ್ನ ತೊಗೊಂಡು ಬಂದಿದ್ದೀನಿ, ಎಕ್ಸ್ಟ್ರಾ ಸಿಂಗಲ್ ಕುಂದನ್. ಸೊ ಅವ್ರು ಕೊಡೋದಿಲ್ಲ ಅಂತ ಹೇಳಿದ್ರು, ನಾನು ರಿಕ್ವೆಸ್ಟ್ ಮಾಡಿಕೊಂಡು ಈ ಸ್ಟೋನ್ ತೊಗೊಂಡಿದ್ದೀನಲ್ವಾ ಕೊಡ್ರಿ ಅಂತ ಹೇಳಿದ್ದಕ್ಕೆ ಕೊಟ್ಟಿದ್ದಾರೆ ಕುಂದನ್ಸ್ನ. 10 ರುಪೀಸ್ದನ್ನು ಕೊಟ್ಟಿದ್ದಾರೆ. ಈ ಥರದ್ದು ಒಂದೊಂದು 12 ಬಂದಿದೆ. ಸೊ ನಂಗೆ ಇಷ್ಟು ಸಾಕು, ನಂಗೆ ಜಾಸ್ತಿ ಬೇಡ ಅಂತ ಹೇಳ್ಬಿಟ್ಟು ನಾನು ಅಷ್ಟನ್ನ ತೊಗೊಂಡು ಬಂದಿರೋದು. ಇದೆಲ್ಲದರಕ್ಕಿಂತ ಮೇನ್ ಅಂದರೆ ಈ ಗಮ್, ಈ ಗಮ್ಮಿಂದನೇ ಅದನ್ನು ಗಮ್ ಮಾಡೋದಕ್ಕೆ ಸಾಧ್ಯ. ಬೇರೆ ಗಮ್ಮನ್ನು ಯೂಸ್ ಮಾಡಬಾರ್ದಂತೆ, ಫ್ಯಾಬ್ರಿಕ್ ಗಮ್ಮನ್ನು ಯೂಸ್ ಮಾಡಿ. ಸೊ ಇಷ್ಟನ್ನು ತಂದಿದ್ದೀನಿ ಫ್ರೆಂಡ್ಸ್ ನಾನು ಡಿಸೈನ್ ಮಾಡೋದಕ್ಕೆ. ನೆಕ್ಸ್ಟ್ ಬಂದುಬಿಟ್ರೆ ರೇಷ್ಮೆ ದಾರಗಳು. ಇಲ್ಲಿ ಹಾಕಿದಾರಲ್ವ, ಈ ಥರ ಹಾಕೋದಕ್ಕೆ ಈ ಥರದ ರೇಷ್ಮೆ ದಾರಗಳನ್ನ ಯೂಸ್ ಮಾಡ್ಕೊಳ್ಳಿ. ನೀವು ಕುಚ್ಚು ಕಟ್ತಿರಲ್ವ, ಸೊ ಕನ್ಫ್ಯೂಸ್ ಆಗಬೇಡಿ, ಕುಚ್ಚು ಕಟ್ಟೋಕ್ಕೆ ಯೂಸ್ ಮಾಡ್ತಿರಲ್ವ, ಸೊ ಅದೇ ಥರ ದಾರನ ಯೂಸ್ ಮಾಡ್ಕೊಳ್ಳಿ. ಸೊ ನೋಡ್ಕೊಂಬಂದ್ರಿ ಅಲ್ಲ, ಇಷ್ಟನ್ನು ತೊಗೊಂಡು ಬಂದಿದ್ದೀನಿ ನಾನು. ಸೊ ನೋಡ್ಕೊಂಬಂದ್ರಿ ಅಲ್ಲ ಫ್ರೆಂಡ್ಸ್, ಇಷ್ಟನ್ನು ನೀವು ಪರ್ಚೇಸ್ ಮಾಡಿಕೊಂಡ್ರೆ ಡಿಸೈನ್ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಸಪ್ರೇಟ್ ಸಪ್ರೇಟಾಗಿ ಕೂಡ ಶೇರ್ ಮಾಡಿದ್ದೀನಿ ಏನೇನು ತೊಗೊಂಡು ಬಂದಿದ್ದೀನಿ ಅಂತ ಹೇಳಿಬಿಟ್ಟು. ನಾನು ಎಂಡಲ್ಲಿ ಪಿಕ್ ಕೂಡ ಹಾಕಿರ್ತೀನಿ, ಸೊ ನೀವು ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಬೋದು ಏನೇನು ಬೇಕಾಗುತ್ತೆ ಇದಕ್ಕೆ ಅಂತ ಹೇಳಿಬಿಟ್ಟು. ಸೊ ನೋಡ್ಬೋದು ಇಲ್ಲಿ ಇಷ್ಟನ್ನೆಲ್ಲ ತೊಗೊಂಡು ಬಂದಿದ್ದೀನಿ ನಾನು. ಸೊ ಒನ್ಸ್ ಚೆಕ್ ಮಾಡಿ, ಮತ್ತು ಈ ಗಮ್ಮನ್ನೇ ಯೂಸ್ ಮಾಡಿ, ಫ್ಯಾಬ್ರಿಕ್ ಗಮ್ಮನ್ನೇ ಯೂಸ್ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ, ಡಿಸೈನ್ ನೀಟಾಗಿ ಕೂರುತ್ತಂತೆ. ಸೊ ಬೇರೆ ಗಮ್ಮೆಲ್ಲ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಅಂತ ಹೇಳಿದ್ರು ಅವರು. ಸೊ ಹಾಗಾಗಿ ನಾನು ಈ ಫ್ಯಾಬ್ರಿಕ್ ಗಮ್ಮನ್ನೇ ತೊಗೊಂಡು ಬಂದಿದ್ದೀನಿ. ಸೊ ಈ ಗಮ್ಮಿಗೆ ಎಷ್ಟು ಅಂತ ಹೇಳಿದ್ರೆ 57 ರುಪೀಸ್, ಈ ಗಮ್ಮಿಗೆ 57 ರುಪೀಸ್ ಇದೊಂದಕ್ಕೆ. ಸೊ 50 × 5 ಅಂತಂದರೆ ಎಷ್ಟಾಗತ್ತೆ? ಸೊ ಅಷ್ಟು ಈ ಕುಚ್ಚಿಗೆ. ಸೊ ಈ ಕುಚ್ಚಿಗೆ 250 ಆಗುತ್ತೆ. ನಾನು ಫಸ್ಟ್ ಹೇಳಿದ ತಕ್ಷಣ ಒಂದು ಕುಚ್ಚಿಗೆ 50 ಅಂದ ತಕ್ಷಣ ಇಷ್ಟು ಎತ್ಕೊಂಡ್ಬಿಟ್ಟೆ. ಆಮೇಲೆ ಹೇಳಿದ್ದವರು ಒಂದು ಕುಚ್ಚು ಅಂತಂದರೆ ಇದರಲ್ಲಿರೋ ಒಂದು ಕುಚ್ಚು. ಸೊ ಇಷ್ಟಕ್ಕೆ 50, ಇಷ್ಟಕ್ಕೆಲ್ಲ 250 ಅಂತ ಹೇಳಿ ಕೊಟ್ಟಿದ್ದಾರೆ. ಇರಲಿ ಅಂತ ಹೇಳ್ಬಿಟ್ಟು ನಾನು ಇಷ್ಟು ಬೇಕಾಗುತ್ತೆ ಅಂತ ತಂದಿದ್ದೀನಿ. ಮತ್ತು ಶುಗರ್ ಬೀಡ್ಸ್ಗೆ ರೇಟ್ ಅಂದರೆ, ಶುಗರ್ ಬೀಡ್ಸು 50 ರುಪೀಸ್ಗೆ ಒಂದು ಇಷ್ಟು ಗ್ರಾಮ್ಸ್ ಅಂತ ಕೊಡ್ತಾರಂತೆ. ಸೊ ಹಾಗಾಗಿ ನಾನು ಇದನ್ನು 350 ಕೊಟ್ಬಿಟ್ಟು ಒಂದು ಪ್ಯಾಕನ್ನು ತೊಗೊಂಡು ಬಂದಿದ್ದೀನಿ. ಮತ್ತು ಕುಂದನ್ಸ್, ನಿಮಗೆ ಯಾವ ಸ್ಯಾರಿಗೆ ಡಿಸೈನ್ ನೋಡ್ಕೊಂಡ್ಬಿಟ್ಟು ಕುಂದನ್ಸ್ನ ತೊಗೊಳ್ಳಿ. ಇಷ್ಟಕ್ಕೆ ನನಗೆ 750 ರುಪೀಸ್ ಆಯಿತು. ಸೊ ಒಟ್ಟಿಗೆ 800 ಅಂತ ಅಂದ್ಕೊಳ್ಳಿ, 800ಗೆ ನನಗೆ ಇಷ್ಟೊಂದು ಥಿಂಗ್ಸ್ ಬಂದಿದೆ. ಸೊ ಇದು ಎಷ್ಟು ಬ್ಲೌಸಿಗೆ ಆಗುತ್ತೋ ನನಗೆ ಗೊತ್ತಿಲ್ಲ. ಸೊ ನಾನು ಮಾಡ್ತಾ ಮಾಡ್ತಾ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಯಾವ್ಯಾವ ಬ್ಲೌಸಿಗೆ ನಾನು ಯಾವ್ಯಾವ ಥರದನ್ನು ಹಾಕ್ತೀನಿ ಅಂತ ಹೇಳ್ಬಿಟ್ಟು. ಶುಗರ್ ಬಿಡ್ಸಲ್ಲಿ ತುಂಬ ವೆರೈಟೀಸ್ ಕಲರ್ ಸಿಗುತ್ತೆ. ನೆಕ್ಸ್ಟ್ ಬೇಕಾದರೆ ನಿಮಗೆ ಅದರದ್ದು ಬ್ಲಾಗ್ ಬೇಕಂದರೆ ನಾನು ಹಾಕ್ತೀನಿ. ನನಗೆ ಕೇಳಿದ್ರೆ ಬೇಕಾದರೆ ನೀವು ನಾನು ಎಲ್ಲಿ ತೊಗೊಂಡೆ ಮತ್ತು ನಂಗೆ ಅದರದ್ದು ಫುಲ್ ಡೀಟೇಲ್ ವ್ಲಾಗ್ ಬೇಕಂತಂದ್ರೂ ಕೂಡ ನಾನು ಶೇರ್ ಮಾಡ್ತೀನಿ. ಹಾಗೆ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬಿಂಗ್ ಆಗದೆ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋನ ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ, ನಾನು ಯಾವುದೇ ವಿಡಿಯೋ ಆದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಟಣ್ ಅಂತ ಬರುತ್ತೆ. ಸೊ ನೀವು ಬೆಲ್ ಬಟನ್ ಕ್ಲಿಕ್ ಮಾಡಲ್ಲ, ಸೊ ಕ್ಲಿಕ್ ಮಾಡಿ. ಬಾಯ್ ಬಾಯ್.